ಮಾತುಗಳಾಗಬೇಕಂತ. ಏನ್ ಪ್ರಶ್ನೆ ಕೇಳಿದ ಒಬ್ಬ, ಹೆಂಡತಿಯನ್ನ ಎಲ್ಲಿವರೆಗೂ ಹೊಡೆಯಬೇಕು ಸರ್ ನೋಡಿ ಎಂತ ಪ್ರಶ್ನೆ. ಅದಕ್ಕೆ ಬೀಚರ್ ಬಹಳ ಸುಂದರವಾದಂತ ಉತ್ತರ ಕೊಟ್ಟರು, ಹೆಂಡತಿಯನ್ನ ಎಲ್ಲಿವರೆಗೆ ಹೊಡೆಯಬೇಕು ಸರ್, ಆಕೆ ತಿರುಗಿ ಹೊಡೆಯುವವರೆಗೂ ಹೊಡೆಯ. ಎಷ್ಟು ಸೂಕ್ಷ್ಮವಾದಂತ ನವಿರಾದ ಹಾಸ್ಯವನ್ನ ಬೀಚಿ ಒಂದೊಂದೇ ಲೈನ್ನಲ್ಲಿ ಹೇಳ್ತಾ ಇದ್ರು. ಅಕ್ಕನ ಬಳಗವಿರುವಲ್ಲಿ ಭಾವನ ಸಮಾಜ ಹುಡುಕುತ್ತ ಬರುತ್ತ ನೋಡಿ ಎಂತ ಮಾತು. ಅಕ್ಕನ ಬಳಗವಿರುವಲ್ಲಿ ಭಾವನ ಸಮಾಜ ಹುಡುಕುತ್ತ ಬರುತ್ತದೆ, ಇದರ ಪೂರ್ಣ ಫಲವೇ ಶಿಶು. ಬಿಡಿಸಿ ಹೇಳಬೇಕಾಗಿಲ್ಲ. ಕ್ಯಾವರೆಯ ನಾಟ್ಯ ಭರತನಾಟ್ಯ ಇದರಲ್ಲಿ ಯಾವುದು ಕಷ್ಟ? ಬೀಚಿನ ಕೇಳ್ತಾರೆ, ಭರತನಾಟ್ಯ ಕ್ಯಾವರೆಯ ನಾಟ್ಯ ಇದರಲ್ಲಿ ಯಾವುದು ಕಷ್ಟ? ತುಂಬಾ ಸುಂದರವಾದಂತ ಉತ್ತರ ಕೊಡ್ತಾರೆ ಬೀಚಿಯವರು. ಭರತನಾಟ್ಯ ಕಲಿಯುವುದು ಕಷ್ಟ, ಕ್ಯಾವರೆಯ ನಾಟ್ಯ ಮರೆಯುವುದು ಕಷ್ಟ. ಓದ್ಬೇಕು ನೀವೆಲ್ಲ ಉತ್ತರ ಭೂಪಾನ. ಎಂತೆಂತ ಪ್ರಶ್ನೆಗೆ ಉತ್ತರಗಳು. ಮದುವೆಯಾದ ಹೊಸತರಲ್ಲಿ ಹೆಂಡತಿ ಭುಜಕ್ಕೆ ತಲೆ ಇಟ್ಟಾಗ ಗಂಡ ಏನು ಮಾಡಬೇಕು? ಅಬ್ಬ ಎಂತ ಪ್ರಶ್ನೆ ರೀ. ಮದುವೆಯಾದ ಹೊಸತರಲ್ಲಿ ಹೆಂಡತಿ ಭುಜಕ್ಕೆ ತಲೆ ಇಟ್ಟಾಗ ಗಂಡನಾದವನು ಏನು ಮಾಡಬೇಕು? ಆಕೆ ತಲೆ ಎತ್ತಿದ ಮೇಲೆ ಶರ್ಟಿಗೆ ಆಕೆಯ ತಲೆ ಎಣ್ಣೆ ಹತ್ತಿದೆಯೇನೋ ನೋಡಿಕೊಳ್ಳಬೇಕು. ಇವತ್ತು ಮಾತುಗಳಿಗೆ ಓದುಗಳಿಗೆ ಅವಕಾಶವೇ ಇಲ್ಲ. ಎಲ್ಲ ಮೊಬೈಲ್ ಯುಗ, ಎಲ್ಲ ಮೊಬೈಲ್ ಈಗ ಎಲ್ಲವೂ ಮೊಬೈಲೇ. ಈ ಮೊಬೈಲು ಮತ್ತು ಹೆಂಡತಿ ಇವೆರಡೂ ಒಂದೇ. ಹೇಗೆ ನೋಡಿ ಬಾ ಅಂತಲ್ಲ ಅಂತಿದ್ದಾರೆ ಅನ್ಬೇಕಾಗಿಲ್ಲ. ಇನ್ನೊಂದು ಹೇಳ್ತೀನಿ, ಮದುವೆ ಆದ ಎರಡು ವರ್ಷಕ್ಕೆ ಮೊಬೈಲ್ ತಗೊಂಡು ಎರಡು ವರ್ಷಕ್ಕೆ ಎಲ್ಲರಲ್ಲೂ ಒಂದು ಪಶ್ಚಾತ್ತಾಪ ಮೂಡುತ್ತದೆ. ಏನು ಇನ್ನೂ ಒಂದ್ ಎರಡು ವರ್ಷಕ್ಕೆ ಆದಿದ್ರೆ ಒಳ್ಳೆ ಮಾಡಲ್ ಸಿಗ್ತಾ ಇತ್ತು. ಮತ್ತೊಬ್ಬ ಕವಿ ಹೇಳ್ತಾನೆ, ಮೊಬೈಲ್ ಎಂಬ ಸಂಸಾರದಲ್ಲಿ, ಮೊಬೈಲ್ ಎಂಬ ಸಂಸಾರದಲ್ಲಿ ಗಂಡನೇ ಸಿಮ್ ಕಾರ್ಡ್ ಹೆಂಡತಿಯ ಕರೆನ್ಸಿ. ಮೊಬೈಲ್ ಎಂಬ ಸಂಸಾರದಲ್ಲಿ ಗಂಡನೇ ಸಿಮ್ ಕಾರ್ಡ್ ಹೆಂಡತಿಯ ಕರೆನ್ಸಿ, ಇನ್ನು ಮಕ್ಕಳು ಕಾಲ್ಗಳು. ಗಂಡು ಮಕ್ಕಳಾದರೆ ಇನ್ಕಮಿಂಗ್, ಹೆಣ್ಣು ಮಕ್ಕಳಾದರೆ ಔಟ್ ಗೋಯಿಂಗ್. ಗಂಡು ಮಕ್ಕಳಾದರೆ ಇನ್ಕಮಿಂಗ್, ಹೆಣ್ಣು ಮಕ್ಕಳಾದರೆ ಔಟ್ ಗೋಯಿಂಗ್, ಮಕ್ಕಳೇ ಬೇಡವೆಂದರೆ ಮಿಸ್ಡ್ ಕಾಲ್ಗಳು. ಎಲ್ಲ ಮೊಬೈಲ್ ಮಾತುಗಳು. ಒಬ್ಬ ಡಾಕ್ಟರ್ ಹತ್ರ ಬಂದ, ಏನಾಗ್ತಿದೆಯಾ ಸಾರ್? ಹೊಟ್ಟೆಯಲ್ಲಿ ಏನೋ ತಳಮಳ. ಹಾಗೆ ಹೇಳಿದ್ರೆ ಹಾಗ ಯಾ ಕ್ಲಿಯರ್ ಆಗಿ ಹೇಳು ಏನಾಗ್ತಾ ಇದೆ ಸಾರ್? ವೈಬ್ರೇಟಿಂಗ್. ಆ ಹೌದು ಸರ್, ತುಂಬಾ ಕಷ್ಟ ಆಗ್ತದೆ. ಮತ್ತೆ ಔಟ್ ಗೋಯಿಂಗೇ ಇಲ್ಲ ಸರ್, ಬರೀ ಮಿಸ್ಡ್ ಕಾಲ್ಗಳು, ಬಗೆ ಬಗೆಯಾದಂತ ರಿಂಗ್ ಟೋನ್ಸ್ಗಳು. ಆಗ ಡಾಕ್ಟರ್ ಅವನ ಭಾಷೆಯಲ್ಲಿ ಹೇಳಿದ, ಇದಕ್ಕೆ ಔಷಧ ಎರಡು SMS ತಗೊಂಡು ಮನೆಗೆ ಹೋಗು. ಎಂತೆಂತ ಮಾತುಗಳು, ಎಂತೆಂತ ಅವರು. ಸಾಹಿತ್ಯವನ್ನು ಓದೋದ್ರಿಂದ ಮನುಷ್ಯನ ಬುದ್ಧಿ ಎಷ್ಟು ವಿಕಾಸ ಆಗ್ತದೆ ಅನ್ನೋದಕ್ಕೆ ಸಾಹಿತ್ಯ ಅಧ್ಯಯನ ಮಾಡಿದಂಥವ್ರನ್ನ ಕೇಳಬೇಕು ನೀವು. ಇವತ್ತು ಅಧ್ಯಯನವೇ ಇಲ್ಲ, ಇಲ್ಲಿ ಸೀತಾರಾಮವ್ರು ಬಂದಿದ್ದಾರೆ, ಹೇಳೋ ಹಾಗಿಲ್ಲ ನಾನು. ಸಾಯಂಕಾಲ 6 ಅಂದ್ರೆ ಹೆಂಗಸರಿಗೆ ಅದು ಏನಾಗ್ತು ಏನೋ, ಮನೆ ಬಾಗ್ಲ ಹಾಕಿ TV ಮುಂದೆ ಟೈಟ್ ಆಗಿಬಿಡ್ತಾರೆ. ಏನು ಸೀರಿಯಲ್ಗಳ್ರಿ, ಅಬ್ಬಾ. ರಾತ್ರಿ 10:30 ಪುರುಸತ್ತಿಲ್ಲ, ಮನೆ ಯಾರು ನೆಂಟರು ಬರೋ ಹಾಗಿಲ್ಲ. ಬಂದ್ರು ಕೂಡ ಬೆಳಗ್ಗೆ ಬನ್ನಿ ನೋಡೋಣ, ನೋಡೋಣ ಮತ್ತೆ ಬೆಳಗ್ಗೆ ಬನ್ನಿ ನೋಡೋಣ. ಆಗ ಸಮಯ ಇದ್ರೆ ನಿಮ್ಮನ್ನ ಮಾತಾಡಿಸ್ತೀವಿ. 10 ಹೆಣ್ಮಕ್ಳು ಟೈಟ್ ಆದ್ರೆ 9 ಮೇಲೆ ಗಂಡಸರು ಟೈಟ್. ಮನೆಯಲ್ಲಿ ಇಬ್ರು ಹೀಗೆ ವಿಧ ವಿಧವಾಗಿ ಟೈಟ್ ಆದ್ರೆ ನಮ್ಮಂತ ಲೂಸ್ಗಳ ಮಾತನ್ನು ಕೇಳೋರು ಯಾರು? ಆದ್ರೂ ಇಷ್ಟೊಂದು ಜನ ಬಂದಿದ್ದೀರಿ ಅಂದ್ರೆ ಬೆಂಗಳೂರಿನಲ್ಲಿ ಇನ್ನೂ ಸಾಂಸ್ಕೃತಿಕ ವಾತಾವರಣ ಉಳಿದಿದೆ ಅಂತಲೇ ಅರ್ಥ. ಹೆಣ್ಮಕ್ಳು ಇಷ್ಟು ಜನ ಬಂದಿದ್ದೀರಿ ಅಂದ್ರೆ ಅದಕ್ಕೆ ಒಂದೇ ಒಂದು ಕಾರಣ, ಅವರ ತ್ಯಾಗ ಅಲ್ಲ. ಇವತ್ತು ಭಾನುವಾರ ಯಾವ ಸೀರಿಯಲ್ಲೂ ಇಲ್ಲ, ಹೌದಾ? ಪ್ರಾಮಾಣಿಕವಾಗಿ ಒಪ್ಕೊಳ್ಳ, ನಾವು ಓದೋದನ್ನ ಬಿಟ್ಟಿದ್ದೀವಿ. ನಮಗೆ ಅನಕ್ರು ನೆನಪಿಲ್ಲ, ಬೀಚಿ ನೆನಪಿಲ್ಲ, ಹಿರಣ್ಣಯ್ಯವರು ನಾವು ಯಾರೋ ಜ್ಞಾಪಕ ಮಾಡಿದಾಗ ಹೌದು ಇಂಥ ಒಬ್ಬ ಸಾಹಿತಿಗಳಿದ್ರು ಅಂತ ಜ್ಞಾಪಕ ಆಗ್ತದೆ. ಓದುವಂತ ಹವ್ಯಾಸವನ್ನು ಕಳ್ಕೊಂಡಿದ್ದೀವಿ. ಕೂತಿರ್ತಕ್ಕಂಥವ್ರೆಲ್ಲರೂ ಅಧ್ಯಯನದಿಂದ ಮೇಲೆ ಬಂದಂತವ್ರು. ಇದರಲ್ಲಿ ಯಾರಾದ್ರೂ ಕಂಟಿನ್ಯೂ TV ನೋಡೋರು ಯಾರಾದ್ರೂ ಕರ್ಕೊಂಬೋದಾರೆ ನೋಡ್ರಿ? ಕಂಟಿನ್ಯೂ TV ನೋಡೋರ್ನ, ಕಂಟಿನ್ಯೂ ಸಿನಿಮಾ ನೋಡೋರ್ನ ಯಾರು ಕರೆತಂದಿಲ್ಲ. ಓದುವಂಥವ್ರನ್ನ, ಓದಿಕೊಂಡಂಥವ್ರನ್ನ ಕರೆತರಲಾಗ್ತದೆ. ನೀವೆಲ್ಲ ಇಲ್ಲಿ ಕೂಡಬೇಕಂದ್ರೆ ಮಾಡಬೇಕಾದ ಕೆಲಸ ಒಂದೇ, ಅಧ್ಯಯನ. ಸಾಹಿತ್ಯ, ಕಾವ್ಯ, ಶಾಸ್ತ್ರ ಓದಬೇಕು. ಓದಿದ್ರೆ ಮನುಷ್ಯನ ಬುದ್ಧಿ ವಿಕಾಸ ಆಗ್ತಾ ಹೋಗ್ತದೆ. ನಮ್ಮ ಬೀಚರ್ ಪ್ರಶ್ನೋತ್ತರ ಒಂದೇ ಸಾಕು. ಒಬ್ಬ ಪ್ರಶ್ನೆ ಕೇಳಿದ, ರಾಜಕಾರಣದ ಉತ್ಸವಾಗ ಬಹಳ, ಈಗೇನು ಕಡಿಮೆ ಆಗಿಲ್ಲ. ಒಬ್ಬ ಕೇಳಿದ, ಸಾರ್ ನಾನು MP ಎಲೆಕ್ಷನ್ಗೂ ನಿಂತಿದ್ದೇನೆ, MLA ಎಲೆಕ್ಷನ್ಗೂ ನಿಂತಿದ್ದೇನೆ, ಹೀಗೆ ಎರಡಕ್ಕೂ ನಿಂತಿದ್ದೇನೆ, ನಿಮ್ಮ ಟೀಕೆ ಬರಲಿ ಸಾರ್. ನಾನು ಒಂದಕ್ಕೆ ನಿಲ್ಲುವವ್ರನ್ನ ನೋಡಿದ್ದೆ, ಎರಡಕ್ಕೆ ನಿಲ್ಲುವವ್ರನ್ನ ನೋಡಿರಲಿಲ್ಲ.
ತಿರುಗಾವನ ಪ್ರಶ್ನೆ ಕೇಳಿರಬಾರದು. ತಿರುಗಾವನ ಎರಡೆರಡು ಎಲೆಕ್ಷನ್ ನಿಂತಿರಬಾರದು ಅಂತ ಉತ್ತರ ಮನೆಯಲ್ಲಿ.